ಎಲ್ಲರೂ ದೇವಸ್ಥಾನಗಳನ್ನು ಸಹ ಗುರುತು ಮಾಡಿದ್ದಾರೆ, ಅದೊಂದು ಪಟ್ಟಿ ಇದೆ. ಆ ವಿಚಾರದ ಬಗ್ಗೆ ನಾನು ಒಂದು ಹೇಳ್ತೀನಿ, ಇದು ಭಾಳ ಸೂಕ್ಷ್ಮವಾದಂಥ ವಿಚಾರ. ಈ ದೇವಸ್ಥಾನಗಳನ್ನು ಡಿಮಾಲಿಷನ್ ಮಾಡುವಂಥದ್ದು ಮತ್ತೊಂದು ಭಾಳ ಸೂಕ್ಷ್ಮವಾದ ವಿಚಾರ. ಇವತ್ತು ಸುಪ್ರೀಂ ಕೋರ್ಟಿನ ನಿರ್ಧಾರ, ರೂಲಿಂಗು ಎಲ್ಲ ಇರ್ಬೋದು. ಯಾಕಂದರೆ ಹಿಂದೆ ಇದು ಇವತ್ತು ನಿನ್ನೆ ಆದಂಥ ಸುಪ್ರೀಂ ಕೋರ್ಟ್ ನಿರ್ಧಾರ ಅಲ್ಲ, 2008-09 ಈ ನಿರ್ಧಾರ ಆಗಿದೆ. ಅದರಲ್ಲಿ ಕೆಲವೊಂದು ಕಂಡೀಷನ್ಗಳಿದ್ದಾವೆ, ಯಾವ ಹಿನ್ನೆಲೆ ಇಟ್ಟುಕೊಂಡು ಯಾವ ಕಟ್ಟಡಗಳನ್ನು ಕೆಡಬೇಕು, ಯಾವ ಪ್ರಾರ್ಥನಾ ಮಂದಿರ ಕೆಡಬೇಕು, ಇವೆಲ್ಲ ಭಾಳಷ್ಟು ಅವಲೋಕನ ಮಾಡುವಂಥ ಇದೆ. ಅವೆಲ್ಲ ಸ್ಟಡಿ ಮಾಡಿಕೊಂಡು ಇವತ್ತು 100+ ಹಳೆಯದಾದಂಥ ಒಂದು ದೇವಾಲಯ ಇರ್ತದೆ. ಈಗ ಅಂಥದ್ದನ್ನು ಕೆಡುವ ಬಗ್ಗೆ ಅಲ್ಲಿ ಭಕ್ತರ ವಿಶ್ವಾಸ ತೆಗೆದುಕೊಳ್ಳುವಂಥದ್ದು ಮತ್ತು ಅಲ್ಲಿ ಸಮಾಲೋಚನೆ ಮಾಡುವಂಥದ್ದು ಅಥವಾ ಅಲ್ಲಿ ರಸ್ತೆಗೆ ಹೋಗುವಂಥದ್ದು ಇನ್ಕನ್ವೀನಿಯಂಟ್ ಆದರೆ ಪಕ್ಕದಲ್ಲಿ ಏನಾದರೂ ಅದು ಮತ್ತೆ ಪುನರ್ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇದೆಯೇ, ಇವೆಲ್ಲ ವಿಚಾರ ಮಾಡಿಕೊಂಡು ಒಂದು ಅಧಿಕಾರಿಗಳು ಭಾಳಷ್ಟು ಒಂದು ವ್ಯವಹಾರಿಕವಾಗಿ ಇವತ್ತು ಇದನ್ನು ಮಾಡಬೇಕಾಗಿತ್ತು. ಅದೆಲ್ಲೋ ಒಂದು ಕಡೆ ಮಿಸ್ಟೇಕ್ ಆಗಿದೆ ಅನ್ನುವಂಥದ್ದು ಇವತ್ತು ಎದ್ದು ಕಾಣ್ತಾ ಇದೆ. ಅದಕ್ಕೆ ಬರುವಂಥ ದಿವಸಗಳಲ್ಲಿ ಈ ರೀತಿಯಾದಂಥ ಒಂದು ತರಾತುರಿಯಿಂದ ದೇವಸ್ಥಾನ ಒಡೆಯುವಂಥದ್ದು ಆಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಸಂಬಂಧಪಟ್ಟದ್ದವ್ರಿಗೆ ನಾನು ಇದನ್ನು ಗಮನಕ್ಕೆ ತೊಗೊಂಬಂದೀನಿ. ಅದಕ್ಕಾಗಿ ಇದ್ರ ಬಗ್ಗೆ ಭಾಳಷ್ಟು ಸೂಕ್ಷ್ಮವಾಗಿ ಇದ್ರ ಬಗ್ಗೆ ನಿರ್ಧಾರ ಕೈಗೊಳ್ಬೇಕನ್ನುವಂಥ ವಿಚಾರವನ್ನು ನಾನು ಹೇಳ್ತೀನಿ.